ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತೇ ನಾ ಬೆಳಗ್ಗೆ ವ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಸೊ ಇವತ್ತು ಬಂದುಬಿಟ್ಟು ಥರ್ಸ್ಡೇ, ಬೆಳಗ್ಗೆ ಕಸ ಗುಡಿಸ್ಬೇಕು, ಹಾಗಾಗಿ ಮ್ಯಾಟ್ ಹಾಸಿರ್ತೀವಲ್ವ ಯಾವಾಗಲೂ, ಅದನ್ನು ಇವಾಗ ಮಡ್ಚಿಡ್ತಾ ಇದ್ದೀನಿ. ಈ ಥರ ರೋಲ್ ಮಾಡಿ ಎತ್ತಿ ಸೈಡ್ಗೆ ಇಟ್ಬಿಟ್ಟು ಅದಾದಮೇಲೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಬೇಕು. ಆ ವಿಡಿಯೋ ಕೂಡ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ ಹಿಂಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡಿ, ಇವಾಗ ಅದೆಲ್ಲ ಆದಮೇಲೆ ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಬೆಳಗ್ಗೆನೇ ಲೈಟ್ ಹಾಕೋತೀವಿ. ಯೂಶ್ವಲಿ ಹೊರಗಡೆ ನಾವು ಡೋರ್ ತೆಗೆಯೋದಿಲ್ಲ. ಡೋರ್ ತೆಗೆದ್ರೆ ಏನಂದರೆ ರೋಡೆಲ್ಲ ಅಗ್ದಿರೋದ್ರಿಂದ ಬರೀ ಧೂಳು, ಬರೀ ಮಣ್ಣು ಧೂಳು. ಹಂಗಾಗಿ ದಿನ ಒರೆಸ್ಬೇಕು. ಇದು ಒಂದು ತಲೆನೋವು ಆಗಿಬಿಟ್ಟಿದೆ, ಏನು ಮಾಡೋದು ಗೊತ್ತಿಲ್ಲ. ಡೋರ್ ಓಪನ್ ಮಾಡೋಂಗಿಲ್ಲ, ವಿಂಡೋ ಓಪನ್ ಮಾಡೋಂಗಿಲ್ಲ. ಏನು ಓಪನ್ ಮಾಡಿದ್ರು ಬರೀ ನೈಸ್ ಡಸ್ಟ್ ಬರುತ್ತಲ್ಲ ಮಣ್ಣಿಂದು, ಅದು ಬರೀ ಇದೆ. ನೋಡಿ, ದಿನ ಒರೆಸ್ಬೇಕು, ದಿನ ಗುಡಿಸ್ಬೇಕು. ಬರೀ ಇದು ಒಂದು ಫ್ಲೋರ್ ಅಲ್ಲ, ಮೇಲಿಂದ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬರಬೇಕು. ಇದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ನನಗೆ. ದಿನ ಬರೀ ಮನೆ ಅಷ್ಟೇ ಅಲ್ಲ, ಟಿ ವಿ ಹತ್ರ ಇಂದು ಹಿಡಿದು ಕಿಟಕಿ ಮೇಲೆ, ಬಾಕಿಲ್ಗಳ ಮೇಲೆ, ಗೇಟ್ಗಳ ಮೇಲೆ, ಎಲ್ಲ ಕಡೆಯೂ ನೈಸ್ ಡಸ್ಟ್ ಧೂಳು. ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಬೆಳಗ್ಗೆನೇ ಸಾಕಾಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಅದು ಆ ಕೆಲಸನೇ ತುಂಬ ಟೈಮ್ ತೊಗೊಳುತ್ತೆ ನನಗೆ. ಅದಾದಮೇಲೆ ನಾನು ತಿಂಡಿಗೆಲ್ಲ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ತುಂಬ ಕೆಲಸ ಇರೋದ್ರಿಂದ ನಂಗೆ ವೀಡಿಯೋಗಳು ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇವಾಗ ಮನೆಯೆಲ್ಲ ಒರೆಸಾಗಿದೆ. ಇವಾಗ ನಾನು ಟೀ ಮಾಡ್ತಾಯಿದ್ದೀನಿ ನಮ್ಮ ಯಜಮಾನ್ರಿಗೆ. ಸೊ ಟೀ ಕುದೀತಾ ಇದೆ, ಇವಾಗ ಅವ್ರಿಗೆ ಸರ್ವ್ ಮಾಡಬೇಕು. ಆ್ಯಕ್ಚುಲಿ ತುಂಬ ಜನ ಕೇಳ್ತಾಯಿದ್ರು ಯಾಕೆ ನೀವು ವೀಡಿಯೋಸ್ ಹಾಕ್ತಾಯಿಲ್ಲ ಅಂದ್ಬಿಟ್ಟು. ಸೊ ಏನಂದರೆ ನನಗೆ ಟೈಮ್ ಸಾಕಾಗ್ತಾಯಿಲ್ಲ, ತುಂಬ ಕೆಲಸ ಇರೋದ್ರಿಂದ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ನೈಟ್ ಮಾಡೋಣ ಅಂದರೆ ತುಂಬ ಸುಸ್ತಾಗ್ಬಿಟ್ಟಿರ್ತೀನಿ. ಇವಾಗ ಹೇಗೋ ಟೈಮ್ ಮಾಡಿ ಇವತ್ತು ಮಾಡ್ತಾ ಇದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ತುಂಬ ದಿವಸ ಆದಮೇಲೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಮಧ್ಯಾಹ್ನ ಬಂದುಬಿಟ್ಟು ನಾನು ಏನು ಮಾಡಿದ್ದೆ, ಏನು ಬೀಟ್ರೂಟ್ ಪಲ್ಯ ಮಾಡಿದೆ, ಬೀಟ್ರೂಟ್ ಪಲ್ಯ ಮತ್ತು ಬೇಳೆ ಸಾರು ಮಾಡಿದೆ. ಸೊ ಆ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಾರಿ ರೀ, ಹಾಲು ಕಾಯಿಸೋಕ್ಕಿಟ್ಟಿದ್ದೆ, ಆಫ್ ಮಾಡಿಲ್ಲ. ಸೊ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾನು ರಾತ್ರಿಗೆ ಏನು ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಮಗ ಒಂದು 4 ದಿವಸದಿಂದ ಆಲೂ ಪರೋಟ ಅಂತ ತುಂಬ ಹಿಂಸೆ ಕೊಡ್ತಾ ಇದ್ದಾನೆ. ಸೊ ಅದಕ್ಕೆ ಇವಾಗ ಆಲೂ ಪರೋಟ ಮಾಡೋಣ ಅಂತ ಆರ್ಡ್ರ್ ಮಾಡೋಣ ಅಂದ್ಕೊಂಡೆ. ಒಂದು ಆಲೂ ಪರೋಟಾಗೆ 130 ರೂಪೀಸ್ ಅಂತೆ, ತುಂಬ ಕಾಸ್ಟ್ಲಿ ಅಂತ ಅನಿಸ್ತು. ಹಾಗೆ ಮನೇಲೇ ಮಾಡಿದರೆ ಎಲ್ಲರಿಗೂ ಆಗುತ್ತೆ, ಎಲ್ಲರೂ ತಿಂತಾರೆ ಅಂದ್ಬಿಟ್ಟು ಇವಾಗ ಆಲೂ ಪರೋಟ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅನ್ನೋ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡಿ, ನಾನು ಇಲ್ಲಿ ಆಲೂಗಡೆ ಒಂದು 4 ಆಲೂಗಡೆನ ಬೇಯಿಸಿ ಈ ರೀತಿ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ, ಕೊತ್ತಂಬರಿ, ಉಪ್ಪು, ಖಾರ, ಮತ್ತು ಇಲ್ಲಿ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಇದ್ರ ಕೆಳಗಡೆ ಇರೋದೆಲ್ಲ ಈರುಳ್ಳಿ. ಸೊ ಇಷ್ಟನ್ನು ನಾನು ಮಿಕ್ಸ್ ಮಾಡಿ ಕಲಸಿ ಇಡ್ತೀನಿ, ಉಂಡೆ ಆಗೋ ಥರ ಕಲಸಿ ಇಡ್ತೀನಿ. ಸೊ ನೋಡಿ, ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ. ಇದು ಒಂಚೂರು ಕೂಡ ಉಂಡೆ ಥರ ಇರಬಾರ್ದು, ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇಲ್ಲಿ ಚಪಾತಿ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಚಪಾತಿ ಹಿಟ್ಟು ಯಾಕೆ ಈ ಕಲರ್ ಇದೆ ಅಂದರೆ, ಸ್ವಲ್ಪ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿದ್ದೀನಿ, ಅದಕ್ಕೆ ಈ ಕಲರ್ ಇದೆ. ಸೊ ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಚಪಾತಿ ಇಟ್ಟು ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಡ್ರೈ ಫ್ಲೋರ್ ಹಾಕ್ಕೊಂಡಿದ್ದೀನಿ. ಇದನ್ನು ಈ ರೀತಿ ರೋಲ್ ಮಾಡಬೇಕು. ಸಾರಿ, ನನ್ನ ಬಾಯಿ ರೋಲ್ ಆಗ್ತಾ ಇದೆ. ಈ ರೀತಿ ರೋಲ್ ಮಾಡಿಬಿಟ್ಟು, ಸ್ಟಫ್ ಮಾಡಿಬಿಟ್ಟು ಮತ್ತೆ ರೋಲ್ ಮಾಡಿ ಹಾಕಬೇಕು. ಸೊ ನಾನು ಒಂದೇ ಕೈಯಲ್ಲಿ ಮಾಡ್ತಾ ಇರೋದ್ರಿಂದ ತೋರ್ಸೋಕ್ಕೆ ಆಗ್ತಾಯಿಲ್ಲ. ಸೊ ಸ್ಟಫಿಂಗ್ನ ತೊಗೊಂಡು ಇದನ್ನು ಮಧ್ಯದ್ರಲ್ಲಿ ಇಡಬೇಕು. ಆಮೇಲೆ
ಇದನ್ನು ಉಂಡೆ ಮಾಡಿಬಿಟ್ಟು ಇಟ್ಟರೂ ಆಗುತ್ತೆ, ಹಾಗೆ ಇಟ್ಟರೂ ಆಗುತ್ತೆ. ನಾನು ಉಂಡೆ ಮಾಡಿಬಿಟ್ಟು ಇಡ್ತೀನಿ. ಆಮೇಲೆ ಇದನ್ನು ಸೀಲ್ ಮಾಡಬೇಕು. ಈ ರೀತಿ ಎಲ್ಲ ಕಡೆಯೂ ತಗೊಂಡು ಸೊ ಈ ರೀತಿ ಸೀಲ್ ಮಾಡಬೇಕು. ಸೀಲ್ ಮಾಡಿಬಿಟ್ಟು ಇದನ್ನು ಉಜ್ಜಿಕೊಂಡ್ರೆ ಆಯಿತು. ಸೊ ನೋಡಿ, ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ, ಎಲ್ಲೂ ಹೊರಗಡೆ ಬಂದಿಲ್ಲ. ಸೊ ಇದನ್ನು ಇವಾಗ ತವ ಮೇಲೆ ಹಾಕ್ತೀನಿ. ಸೊ ನೋಡಿ, ತವ ಮೇಲೆ ಹಾಕಿದ್ದೀನಿ. ಇದಕ್ಕೆ ಒಂಚೂರು ಎಣ್ಣೆ ಹಾಕಿದರೆ, ಜಾಸ್ತಿ ಎಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ, ಪರೋಟ ಅಲ್ವಾ. ಜಾಸ್ತಿ ಎಣ್ಣೆ ಹಾಕೋಕ್ಕಾಗಲ್ಲ ಅಂದರೆ ಸುಮ್ಮನೆ ಸ್ವಲ್ಪ ಎಣ್ಣೆ ತೊಗೊಂಡು ಈ ರೀತಿ ಬ್ರಷ್ ಮಾಡ್ಕೊಳ್ಳಿ. ಸೊ ನೋಡಿ, ಎರಡು ಕಡೆ ನಾನು ಎಣ್ಣೆ ಹಾಕಿದ್ದೀನಿ, ಇವಾಗ ಸುಡ್ತಾ ಇದ್ದೀನಿ. ಸೊ ನೋಡಿ, ಪರೋಟ ಈ ರೀತಿ ಆಗಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇವಾಗ ನಾನು ಮಧ್ಯಾಹ್ನ ಮಾಡಿದ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಒಂಚೂರು ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಸೇರಿಸ್ತೀನಿ. ಬೆಳ್ಳುಳ್ಳಿನ ಕುಟ್ಬಿಟ್ಟು ಸೇರಿಸ್ತೀನಿ. ಈ ರೆಸಿಪಿ, ಈ ಸಾಂಬಾರು ನಾನು ತುಂಬ ಸರಿ ಶೇರ್ ಮಾಡಿದ್ದೀನಿ. ಸೊ ಹಂಗಾಗಿ ನಾನು ಇದನ್ನು ಫಸ್ಟಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ಸೊ ಇವಾಗ ಟೊಮೆಟೋನ ಹಚ್ಚಿಟ್ಕೊಂಡಿದ್ದೆ. ಟೊಮೆಟೊ ಕೂಡ ನಾನು ಇದರಲ್ಲಿ ಸೇರಿಸಿ, ಈ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಉರಿತೀನಿ. ಅದಕ್ಕೆ ಅಷ್ಟರೊಳಗೆ ಅದಕ್ಕೆ ಏನೇನು ಬೇಕು, ಉಪ್ಪು, ಖಾರ, ಅದನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ. ನೆಕ್ಸ್ಟು ಖಾರದ ಪುಡಿ ಹಾಕಿದ್ದೀನಿ. ಸೊ ಇದೆಲ್ಲ ಹಾಕ್ಬಿಟ್ಟು ಟೊಮೆಟೊ ಎಲ್ಲ ಮೆತ್ತಗಾಗಬೇಕಲ್ಲ, ಅಲ್ಲಿ ತನಕ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಆಗಿದೆ. ಈ ಕಡೆ ಇನ್ನೊಂದು ಕಡೆ ನಾನು ಬೇಳೆನ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಆ ಬೇಳೆನ ನಾನು ತೋರಿಸ್ತೀನಿ. ಈ ಕಡೆ ಇನ್ನೊಂದು ಬಾಂಡ್ಲಿ ಇಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಬೀಟ್ರೂಟ್ ಪಲ್ಯ ಮಾಡೋಕ್ಕೆ. ನೋಡಿ, ಬೇಳೆನ ನಾನು ಆಲ್ರೆಡಿ ಬೇಯಿಸಿಟ್ಟಿರೋದು, ಅದನ್ನು ನಾನು ಬರೀ ಸೌಟಲ್ಲೇ ಚೆನ್ನಾಗಿ ಮಸತ್ಕೋತಾ ಇದ್ದೀನಿ. ಸೊ ಅದು ಟೊಮೆಟೊ ಎಲ್ಲ ಬೆಂದಿದ ತಕ್ಷಣ ಆ ಬೇಳೆನ ಅದಕ್ಕೆ ಸೇರಿಸಿ ನೀರು ಆ್ಯಡ್ ಮಾಡ್ತೀನಿ. ಸೊ ಬೇಳೆ ಸಾರು ಆಗೋಗ್ಬಿಡುತ್ತೆ. ಇದು ಬೇಗ ಮಾಡುವಂಥ ಬೇಳೆ ಸಾರು. ನೀವು ಮನೇಲಿ ಟೈಮ್ ಇಲ್ಲ ಅಂದಾಗ ಈ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ಈ ಕಡೆ ನಾನು ಬೀಟ್ರೋಟ್ ಪಲ್ಯಗೆ ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಸೇರಿಸ್ತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಟಿಟ್ಕೊಂಡಿದ್ದೆ, ಸಿಪ್ಪೆ ಸಮೇತನೇ ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಯೂಶ್ವಲಿ ಏನಂದರೆ ಬೀಟ್ರೋಟು ಸ್ವಲ್ಪ ಸಿಹಿಯಾಗಿರುತ್ತೆ, ಹಂಗಾಗಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಉಪ್ಪು ಕರೆಕ್ಟಾಗಿ ಹಾಕೋಬೇಕು, ಆವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಈರುಳ್ಳಿ ಮತ್ತು ಉಪ್ಪನ್ನ ಕೂಡ ಸೇರಿಸಿದ್ದೀನಿ. ಸೊ ಅದು ಸ್ವಲ್ಪ ಫ್ರೈ ಆಗಬೇಕು. ಅಷ್ಟರೊಳಗೆ ನಾನು ಆ ಕಡೆ ಬೇಳೆನ ಸಾಂಬಾರು ಮಾಡ್ತಾ ಇದ್ದೀನಲ್ಲ, ಆ ಟೊಮೆಟೊ ಒಳಗಡೆ ಸೇರಿಸ್ಕೋತಾ ಇದ್ದೀನಿ. ಸೊ ಬೇಳೆ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ನೀರು ಬೇಕೋ ನೀರನ್ನ ಕೂಡ ಸೇರಿಸ್ತಾ ಇದ್ದೀನಿ. ಸೊ ಅದು ಆಲ್ರೆಡಿ ಸಾಂಬಾರು ಆಗಿದೆ, ಸಾರಿ ಸಾಂಬಾರು ಪ್ರೋಸೆಸ್ ಆಗಿದೆ. ಸೊ ಈ ಕಡೆ ಬಂದುಬಿಟ್ಟು ನಾನು ಬೀಟ್ರೂಟ್ ಪಲ್ಯಗೆ ಈರುಳ್ಳಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಅರಶಿನ ಪುಡಿನ ಸೇರಿಸಿ ಇವಾಗ ಬೀಟ್ರೂಟ್ನ ಕೂಡ ಸೇರಿಸ್ತಾ ಇದ್ದೀನಿ. ಬೀಟ್ರೂಟ್ ಬಂದುಬಿಟ್ಟು ನಾನು ಮಿಕ್ಸಿಯಲ್ಲಿ ತುರ್ಕೊಂಡಿರೋದು. ಪ್ರೀತಿ ಮಿಕ್ಸಿ ಬರುತ್ತೆ ನೋಡಿ, ಅದರಲ್ಲಿ ಆಪ್ಷನ್ ಇದೆ. ನೀವು ಬರೀ ಕಟ್ ಮಾಡಿಬಿಟ್ಟು ಹಾಕಿದರೆ ಅದು ನೀಟಾಗಿ ಈ ರೀತಿ ಗ್ರೇಟ್ ಮಾಡಿ ಕೊಟ್ಬಿಡುತ್ತೆ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ನೀರು ಹಾಕಬಾರ್ದು, ನೀರು ಹಾಕೋಕ್ಕೆ ಮುಂಚೆ ಚೆನ್ನಾಗಿ ಫ್ರೈ ಮಾಡಿದರೆ ಅದೆಲ್ಲ ನೀರು ಬಿಟ್ಕೊಂಡು ಶ್ರಿಂಕ್ ಆಗುತ್ತೆ. ಸೊ ಇವಾಗ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನಾನು ಬೀಟ್ರೂಟ್ ಪಲ್ಯಗೆ. ಉಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬೀಟ್ರೂಟ್ ಪಲ್ಯ ಎಲ್ಲ ಮಿಕ್ಸ್ ಆಗ್ತಾ ಇದೆ. ಇವಾಗ ಮಿಕ್ಸ್ ಮಾಡಿದ್ದಾಯಿತು. ಇವಾಗ ನಾನು ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದರ ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಇದು ಸ್ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ. ಇದನ್ನು ನೀರು ಹಾಕಬಾರ್ದು, ನೀರು ಹಾಕಿದರೆ ಅದು ಅಷ್ಟು ರುಚಿ ಕೊಡೋದಿಲ್ಲ. ಸೊ ಹಂಗಾಗಿ ನಾನು ಸ್ಲೋ ಫ್ಲೇಮಲ್ಲೇ ಮಾಡ್ತಾಯಿದ್ದೀನಿ. ಆ ಕಡೆ ಸಾಂಬಾರು ಆಗಿದೆ. ಸೊ ಸಾಂಬಾರು ಆದಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಸೊ ಇವಾಗ ಬೀಟ್ರೂಟು ಫ್ರೈ ಆಗ್ತಾಯಿದೆ, ಆ ಕಡೆ ಸಾಂಬಾರು ಕೂಡ ಕುದಿ ಬಂದಿದೆ. ಸೊ ಅಷ್ಟರೊಳಗೆ ನಾನು ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ಕೂಡ ಸೇರಿಸ್ತಾ ಇದ್ದೀನಿ.
ಸೇರಿಸಿ ನೋಡಿ ಇವಾಗ ಮಿಕ್ಸ್ ಮಾಡಿದ್ದೀನಿ. ಇದು ತೆಳ್ಳಗೆ ಮಾಡ್ಕೊಳ್ಳೋಂಥ ಸಾಂಬಾರು, ನೀವು ಗಟ್ಟಿ ಕೂಡ ಮಾಡ್ಕೋಬೋದು. ನನಗೆ ತೆಳ್ಳಗೆ ಇಷ್ಟ ಆಗುತ್ತೆ, ಹಂಗಾಗಿ ತೆಳ್ಳಗೆ ಮಾಡಿದ್ದೀನಿ. ಸಾಂಬಾರು ರೆಡಿಯಾಗಿದೆ, ಲಿಡ್ ಕ್ಲೋಸ್ ಮಾಡಿದ್ದೀನಿ. ಸೊ ಇವಾಗ ಬೀಟ್ರೂಟ್ ಏನಾಗಿದೆ ಅಂತ ನೋಡೋಣ. ಇದು ಸ್ವಲ್ಪ ಫ್ರೈ ಆಗಿದೆ, ಮಧ್ಯದ ಮಧ್ಯದಲ್ಲಿ ಈ ರೀತಿ ಸೌಟಲ್ಲಿ ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಸೊ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ಎತ್ತಿನ ಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಸೊ ಇವಾಗ ಪಲ್ಯ ರೆಡಿ ಆಗಿದೆ. ಇದು ತುರಿದಿರೋದ್ರಿಂದ ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ ಇದು ಫ್ರೈ ಆಗೋದಕ್ಕೆ. ಸೊ ಇವಾಗ ಇದು ಪಲ್ಯ ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡ್ತೀನಿ. ಸಾಂಬಾರು ನೋಡಿ ಈ ರೀತಿ ಆಗಿದೆ. ಸೊ ನಾನು 2 ಚಪಾತಿ ಮಾತ್ರ ಮಾಡಿಕೊಂಡಿದ್ದೆ, ಅದಕ್ಕೆ ಬೀಟ್ರೋಟ್ ಪಲ್ಯ ಹಾಕಿ ಊಟ ಮಾಡ್ತಾ ಇದ್ದೀನಿ. ಅಶು, ಏನು ತಿಂತಾ ಇದೆಯಾ? ಹೆಂಗಿದೆ? ಯಾರು ಮಾಡಿಕೊಟ್ಟಿದ್ದು? ಇದೆಯಾ? ಇಷ್ಟ ಆಯ್ತಾನ? ತಿರ್ಗಾ ತೊಂದರೆ ಕೊಡಬಾರ್ದು, ಆಗೋಯ್ತು. ಓಕೆನಾ? ಸರಿ, ತಿನ್ನು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್.